నమస్కారం ఏర్మన్ కన్నడ యూట్యూబ్ చాల్కి నిమే స్వాగత ಗೆಳೆಯರು ನಾನು ಹಿಂದಿನ ಸಾಕಷ್ಟು ವಿಡಿಯೋಗಳ ಅಂದರೆ ನಮ್ಮ ಚಾನಲ್ನ ಒಂದು ವೀಡಿಯೋಸ್ಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ಈ ಒಂದು ಚಾಣಕ್ಯ ನೀತಿಯ ಬಗ್ಗೆ ನಿಮಗೆ ತುಂಬಾ ಹೇಳಿದ್ದೀನಿ ಇವರು ಎಂಥ ದೊಡ್ಡ ಜ್ಞಾನಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಇವರು ಹೇಳುವಂಥ ಒಂದು ಕೆಲವು ನೀತಿಗಳೇನಿದೆ ಅಂದರೆ ಇವರು ಪುಸ್ತಕದಲ್ಲಿ ನೀತಿಗಳನ್ನ ಬರೆದಿರ್ತಾರೆ ಈ ಒಂದು ನೀತಿಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂದರೆ ನಮ್ಮ ಜೀವನಕ್ಕೆ ತುಂಬಾ ಒಂದು ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಜೀವನವೇ ಒಂದು ರೀತಿಯಲ್ಲಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಒಂದು ಜೀವನ ಶೈಲಿ ಆಗಿರಲಿ ಅಥವಾ ನಮ್ಮ ಒಂದು ವಿಚಾರ ಏನಾದರೂ ನಾವೇನೋ ತಪ್ಪು ಮಾಡ್ತಾಯಿದ್ದೀವಿ ಆ ಒಂದು ತಪ್ಪು ನಮಗೆ ಕ್ಲಿಯರ್ ಆಗಿ ಅರಿವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಯಲ್ಲಿ ಮಾಡುವಂಥ ಒಂದು ಕೆಲವು ಚಿಕ್ಕ ಚಿಕ್ಕ ತಪ್ಪುಗಳೇನು ಹಾಗೆ ಈ ತಪ್ಪುಗಳನ್ನ ನೀವು ಹೇಗೆ ಸರಿ ಮಾಡ್ಕೊಬೋದು ಹಾಗೆ ಇದ್ರ ಬಗ್ಗೆ ನಾನು ಸಾಕಷ್ಟು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ವಿಷಯದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡೋಣ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರದಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದರೆ ಅತಿಯಾಗಿ ಊಟ ಮಾಡೋದು ಅಂದರೆ ಅತಿಯಾಗಿ ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ತಮಗೆ ಅವಶ್ಯಕತೆ ಹೆಚ್ಚು ಇರೋದ್ಕಿಂತ ಹೆಚ್ಚಾಗಿ ಊಟವನ್ನು ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಲಿಮಿಟೆಡ್ ಇಷ್ಟು ಬೇಕು ಅಂತಿರುತ್ತೆ ತ ಅಂದರೆ ನಮ್ಮ ಒಂದು ದೇಹಕ್ಕೆ ಅದನ್ನು ಬಿಟ್ಟು ಅದಕ್ಕಿಂತ ಜಾಸ್ತಿ ಊಟವನ್ನು ಮಾಡ್ತಾರೆ ಇದರಿಂದ ನಿಮಗೆ ತುಂಬಾ ಒಂದು ಕೆಟ್ಟದಾಗುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಬರುತ್ತೆ ಇದರಿಂದ ಅಂತಲೇ ಹೇಳ್ಬೋದು ಅಂದರೆ ಏನಪ್ಪ ಅಂದರೆ ನಿಮಗೆ ಗೊತ್ತಿರ್ಬೋದು ತುಂಬ ಜನ ನಮ್ಮ ಒಂದು ಭಾರತದಲ್ಲಾಗಲಿ ಅಥವಾ ಎಲ್ಲ ದೇಶದಲ್ಲಾಗಲಿ ತುಂಬ ಜನ ಊಟಕ್ಕೋಸ್ಕರ ತು ಪರದಾಡ್ತಾರೆ ಒಂದು ತುತ್ತು ಅನ್ನಕ್ಕೋಸ್ಕರ ಪಡ್ದಾ ಪರದಾಡ್ತಾರೆ ಇಂಥದ್ರಲ್ಲಿ ನಾವು ಇಷ್ಟೊಂದು ವೇಸ್ಟ್ ಮಾಡ್ತೀವಿ ಅಥವಾ ಅಗತ್ಯಕ್ಕಿಂತ ಹೆಚ್ಚಾಗಿ ತಿಂತೀವಿ ಅಂದರೆ ಅದು ನಮಗೆ ದೊಡ್ಡ ಒಂದು ಪಾಪ ಅಂತಲೇ ಹೇಳ್ಬೋದು ಇದರಿಂದ ನಮಗೆ ಸಾಕಷ್ಟೊಂದು ಕೆಟ್ಟದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿದ್ರೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ನಮಗೆ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ತುಂಬಾ ಒಂದು ಲೇಟಾಗಿ ಬೆಳಗ್ಗೆ ತುಂಬಾ ಒಂದು ಲೇಟಾಗಿ ಎದೊಳೋದು ಇದು ಕೂಡ ತುಂಬ ಜನ ಅಂದ್ರೆ ತುಂಬ ಜನ ಮಾಡುವಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು ತುಂಬ ಒಂದು ಲೇಟಾಗಿ ಹೇಳೋದ್ರಿಂದ ನಿಮಗೆ ಸಾಕಷ್ಟು ಒಂದು ಕೆಟ್ಟದಾಗುತ್ತೆ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ನಾವು ದಿನದ ಒಂದು ಶುರು ಅಂದರೆ ನಾವು ಎಷ್ಟು ಬೇಗ ಎದೊಳ್ತೀವೋ ಅಷ್ಟು ಒಳ್ಳೆಯದು ನಮಗೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಒಂದು ವಿಷಯಕ್ಕೆ ಬಂದರೆ ಇದು ಹಲ್ಲುಜದೆ ಇರೋದು ಅಂದರೆ ನಮ್ಮ ಒಂದು ಬಾಯಿ ಯಾವಾಗಲೂ ಒಂದು ತುಂಬಾ ಕ್ಲೀನ್ ಆಗಿರಬೇಕು ಅಂತಲೇ ಹೇಳ್ಬೋದು ನಮ್ಮ ಬಾಯಿಂದ ಒಂದು ಕೆಟ್ಟ ಸ್ಮೆಲ್ ಬರ್ತಿತ್ತು ಅಂದರೆ ಇದು ಕೂಡ ತುಂಬನೇ ಒಂದು ದಾರಿದ್ರ್ಯ ಅಂತ ಹೇಳಲಾಗುತ್ತೆ ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಕೆಟ್ಟದ ಒಂದು ಕೆಟ್ಟ ಒಂದು ಪರಿಸ್ಥಿತಿಗಳು ನೀವು ನೋಡಬೇಕಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾವ ಒಂದು ಮನೆಯಲ್ಲಿ ಹೆಂಗಸರಿಗೆ ಯಾವಾಗಲೂ ಒಂದು ಶೋಷಣೆ ಆಗುತ್ತೋ ಅಂದರೆ ಯಾವಾಗಲೂ ಬೈತಿರೋದಾಗಲಿ ಅಥವಾ ಏನಾದರೂ ಅವ್ರ ಹತ್ರ ಜಗಳ ಆಡ್ತಿರೋದು ಅಥವಾ ಅವ್ರನ್ನ ಅವ್ರಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು ಇಂಥ ವಿಷಯಗಳು ಯಾವ ಒಂದು ಮನೆಯಲ್ಲಿ ನಡೆಯುತ್ತೋ ಈ ಒಂದು ಮನೆಯಲ್ಲೂ ಕೂಡ ಲಕ್ಷ್ಮಿ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ನಮಗೆ ಯಾಕೆ ಅಂದರೆ ಹೆಂಗಸ್ರನ್ನ ವಿಶೇಷವಾಗಿ ನಾವು ಮನೆಯ ಒಂದು ಲಕ್ಷ್ಮಿ ಅಂತಲೇ ಹೇಳ್ತೀವಿ ಹಾಗಾಗಿ ಲಕ್ಷ್ಮಿನೇ ನಾವು ಅವಮಾನ ಮಾಡಿದ್ರೆ ಲಕ್ಷ್ಮಿ ನಮ್ಮ ಮನೆಗೆ ಹೇಗೆ ಬರ್ತಾಳೆ ಅಲ್ವ ಹಾಗಾಗಿ ನಾವು ಮನೆಯಲ್ಲಿ ಹೆಂಗಸ್ರನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ನಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ಏನಪ್ಪಾ ಅಂದ್ರೆ ನೀವು ನಿಮ್ಮ ಒಂದು ಮನೆ ಒಂದು ಕಿಚನ್ನ ವಿಶೇಷವಾಗಿ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ನಿಮಗೆ ತುಂಬಾ ಒಂದು ತೊಂದರೆಗಳು ಬರುತ್ತೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಒಂದು ಕಿಚನ್ ನಮಗೆ ಇನ್ನೊಂದು ದೇವ್ರ ಮನೆನೇ ಅಂತಾನೆ ಅಂತಲೇ ಅನ್ಕೊಬೋದು ಯಾಕಂದ್ರೆ ನಾವಿಲ್ಲಿ ಅಡುಗೆಯನ್ನು ಮಾಡ್ತೀವಿ ಅದನ್ನು ತಿಂತೀವಿ ಹಾಗಾಗಿ ಇದನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ಈ ಒಂದು ಪಾತ್ರೆಗಳನ್ನ ಕೂಡ ಅಷ್ಟೇ ಪಾತ್ರೆಗಳನ್ನ ತೊಳೆದೇ ಇಡೋದು ಕೂಡ ತುಂಬಾ ಒಂದು ದೊಡ್ಡ ಪಾಪ ಅಂತಲೇ ಹೇಳ್ಬೋದು ಇದರಿಂದ ಕೂಡ ಒಂದು ಕಷ್ಟಗಳು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ ನೀವು ಯಾವುದಾದ್ರೂ ವಸ್ತುಗಳಾದ್ರಿ ಯಾವುದೇ ಯಾವುದೇ ಒಂದು ವಸ್ತುಗಳಾಗಲಿ ಒಂದು ಒಂದು ಹಣ ಆಗಲಿ ಅಥವಾ ಏನಾದರೂ ವಸ್ತುಗಳಾಗಲಿ ಇನ್ನೊಬ್ಬರು ಏನಾದ್ರು ತೊಗೊಂಡಿರ್ತೀರಾ ಅಂದರೆ ಅದನ್ನು ನೀವು ಆದಷ್ಟು ಬೇಗ ಅದನ್ನು ಅವ್ರಿಗೆ ವಾಪಾಸ್ ಮಾಡಬೇಕಾಗತ್ತೆ ನೀವು ಅದನ್ನು ತುಂಬ ಜೊತೆ ನೀವು ಅದನ್ನೇ ಇಟ್ಕೊತಿದ್ದೀರಿ ಅದನ್ನು ಇಟ್ಕೊಳ್ತಿದ್ದೀರ ಅಂದರೆ ಇದರಿಂದ ಕೂಡ ನಿಮಗೆ ತುಂಬಾ ಒಂದು ಕೆಟ್ಟದಾಗುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಮನೆಯಲ್ಲಿ ಜಗಳಗಳು ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಅಥವಾ ತುಂಬಾ ಒಂದು ಇಂಥ ಒಂದು ವಿಷಯಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇಂಥ ಒಂದು ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸ್ಕೊಂಡು ನೀವು ಅದನ್ನು ಸರಿ ಮಾಡ್ಕೊಂಡ್ರೆ ಅಂದರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟು ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಈ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಯಾವ ತಪ್ಪು ಮಾಡ್ತಿದ್ರಿ ಅದನ್ನು ನೀವು ಹೇಗೆ ಸರಿ ಮಾಡ್ಕೊಳ್ತೀರ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಧನ್ಯವಾದಗಳು